ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್. ವಿಡಿಯೋನಲ್ಲಿ ನಾನು ನಿಮಗೆ ತಂದಿರತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ, ನೋಡಿ, ಕರ್ನಾಟಕ ಸರ್ಕಾರದ ಸಚಿವಾಲಯದಿಂದ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಸೊ ಈ ಆರ್ಥಿಕ ಇಲಾಖೆಗೆ ಸಂಬಂಧಪಟ್ಟಂಥ ಸುತ್ತೋಲೆ ಇದಾಗಿದೆ. ಸೊ ಇದರಲ್ಲಿ ಸರ್ಕಾರಿ ನೌಕರರ ವೇತನಕ್ಕೂ ಕೂಡ ಸಂಬಂಧಪಟ್ಟಂಥ ಮಾಹಿತಿ ಇರೋದ್ರಿಂದ ನಾನು ಈ ವಿಡಿಯೋನಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ನೋಡಿ, ಹಿಂದಿನ ಆರ್ಥಿಕ ವರ್ಷದ ಮತ್ತು ಅಥವಾ ವರ್ಷಗಳ ವೇತನ ಬಾಕಿಯನ್ನು ಸೆಳೆಯಲು ಸೂಚನೆಗಳ ಬಗ್ಗೆ ಅನ್ನೋ ವಿಷಯದಲ್ಲಿ ಇದು ಸುತ್ತೋಲೆ ಹೊರಡಿಸಿರ್ತಕ್ಕಂಥದ್ದು. ಅಂದರೆ ನೋಡಿ, 1/4/2024 ಆಡಳಿತ ಇಲಾಖೆ ಕಾರ್ಯದರ್ಶಿಗಳಿಗೆ ಮೊದಲನೇ ಕಂತಿನ ಹಣವನ್ನು ಬಿಡುಗಡೆಗೆ ಆರ್ಥಿಕ ಅಧಿಕಾರ ಪ್ರತ್ಯಯ ಯೋಜನೆಯನ್ನು ಮಾಡಿ ಆದೇಶವನ್ನು ಹೊರಡಿಸಿತ್ತು. ಸೊ ಆ ಮೊದಲ ಕಂತಿನ ಹಣದಲ್ಲಿ ಹಿಂದಿನ ಯಾವುದೇ ವರ್ಷಗಳ ಬಾಕಿ ಇದ್ರೂ ಅದಕ್ಕೆ ನೇರವಾಗಿ ನೀವು ಹಣವನ್ನು ಪಾವತಿ ಮಾಡೋ ಹಾಗಿಲ್ಲ ಅಂತ ಈ ಸುತ್ತೋಲೆಯಲ್ಲಿ ಸೂಚನೆಗಳನ್ನು ಹೊರಡಿಸಿರ್ತಕ್ಕಂಥದ್ದು. ಏನೇನು ಸೂಚನೆಗಳಿದೆ ಅಂತ ನೋಡೋಣ, ಬನ್ನಿ ಒಂದೊಂದಾಗಿ ನೋಡಿ. ಇದನ್ನು ಹೊರಡಿಸಿರ್ತಕ್ಕಂಥ ದಿನಾಂಕ ಬಂದು 3/4/2024. ಸೊ ಸರ್ಕಾರದ ಆದೇಶ ಸಂಖ್ಯೆ ಇದಿದೆ, ಅದರಲ್ಲಿ ದಿನಾಂಕ 1/4/2024 ಆಡಳಿತ ಇಲಾಖೆಯ ಕಾರ್ಯದರ್ಶಿಗಳಿಗೆ ಮೊದಲನೇ ಕಂತಿನ ಹಣ ಬಿಡುಗಡೆಗೆ ಆರ್ಥಿಕ ಅಧಿಕಾರ ಪ್ರತ್ಯಯನ ಯೋಜನೆ ಮಾಡಿ ಆದೇಶಿಸಿದೆ. ಆದೇಶದ ಅನುಬಂಧ 2ರಲ್ಲಿ ಪಟ್ಟಿ ಮಾಡಲಾದ ವೇತನ ಮತ್ತು ಮತ್ತಿತರ ಬಾಬ್ತುಗಳಿಗೆ ಸಂಬಂಧಿಸಿದಂತೆ ಆಯವ್ಯಯದಲ್ಲಿ ಒದಗಿಸಿರುವ ಮೊತ್ತದವರೆಗೆ ಆರ್ಥಿಕ ಇಲಾಖೆಯ ಅನುಮತಿ ಇದೆ ಎಂದು ಭಾವಿಸಿ ಹಣವನ್ನು ಬಿಡುಗಡೆ ಮಾಡಬಹುದಾಗಿದೆ ಎಂದು ತಿಳಿಸಲಾಗಿದೆ. ಎರಡನೇ ನೋಡಿ, ಆದರೆ 2024-25 ಸಾಲಿಗೆ ಒದಗಿಸಿರುವ ಅನುದಾನದಲ್ಲಿ ಹಿಂದಿನ ಸಾಲುಗಳ ಬಾಕಿ ವೇತನ ಮತ್ತು ಭತ್ಯೆಗಳನ್ನು ಸೆಳೆದಲ್ಲಿ ಈ ಸಾಲಿನ ವೇತನ ಮತ್ತು ಭತ್ಯೆಗಳ ಸೆಳೆಯಲು ಕೊರತೆಯಾಗುತ್ತದೆ. ಆದುದರಿಂದ 2023-24 ಮತ್ತು ಅದಕ್ಕೂ ಹಿಂದಿನ ಸಾಲುಗಳಲ್ಲಿ ಬಾಕಿ ವೇತನಗಳ ಸೆಳೆಯುವ ಬಗ್ಗೆ ಯಾವ ನಿರ್ದಿಷ್ಟ ಕಾರಣದಿಂದ ಬಿಲ್ಲನ್ನು ಕಾಲಮಿತಿಯೊಳಗೆ ಸಲ್ಲಿಸಲಾಗಿಲ್ಲ ಎಂಬ ವಿವರಗಳನ್ನೊಳಗೊಂಡ ಪ್ರಸ್ತಾವನೆಯನ್ನು ಆರ್ಥಿಕ ಇಲಾಖೆಗೆ ಸಲ್ಲಿಸಿ ಅನುಮೋದನೆಯನ್ನು ಪಡೆಯತಕ್ಕದ್ದು. ಯಾವುದೇ ನಿರ್ದಿಷ್ಟ ಕಾರಣವಿಲ್ಲದೆ ವಿಳಂಬ ಮಾಡಿದ ಹಣ ಸೆಳೆಯುವ ಮತ್ತು ಬಟವಾಡೆ ಅಧಿಕಾರಿಯವರ ಮೇಲೆ ಸೂಕ್ತ ಕ್ರಮ ಜರುಗಿಸಲು ಇಲಾಖಾ ಮುಖ್ಯಸ್ಥರಿಗೆ ತಿಳಿಸಲಾಗಿದೆ. ಸೊ ಪ್ರಸ್ತುತ ಬಿಡುಗಡೆ ಮಾಡಿರತಕ್ಕಂಥ ಈ ಮೊದಲ ಕಂತಿನ ಹಣದಲ್ಲಿ ಸೊ ಹಿಂದಿನ ಬಾಕಿ ವೇತನಗಳ ಬಗ್ಗೆ ನಿರ್ದಿಷ್ಟ ಸೂಕ್ತ ಕಾರಣವನ್ನು ನೀಡಿ ಆನಂತರ ನೋಡಿ ಹಣವನ್ನು ಉಪಯೋಗಿಸ್ಬೋದು, ಅಂದರೆ ಬಾಕಿ ಪಾವತಿಗೆ. ಇಲ್ಲಾಂತಂದರೆ ನೋಡಿ, ಪ್ರಸಕ್ತ ಈ ಸಾಲಿನ ಬಿಲ್ಲುಗಳಿಗೆ ಅದು ಶಾರ್ಟೇಜ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಸುತ್ತೋಲೆಯನ್ನು ಹೊರಡಿಸಿ ಮಾಹಿತಿನ ತಿಳಿಸಿರ್ತಕ್ಕಂಥದ್ದು ಸ್ನೇಹಿತರೆ. ಸೊ ಇದಿಷ್ಟು ಈ ಹೊತ್ತಿನ ಮಾಹಿತಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋಲಿ ನಾನು ಭೇಟಿ ಮಾಡ್ತೇನೆ. ನಮಸ್ಕಾರ.